ಕರ್ನಾಟಕ ಟಿವಿಗೆ ಸ್ವಾಗತ. ಮನುಷ್ಯನ ಜೀವನ ಒಳ್ಳೆಯದಾಗಿರಲು ಅವನು ಯಶಸ್ಸು ಗಳಿಸಬೇಕು. ಹಾಗೆ ಯಶಸ್ಸು ಗಳಿಸಲು ಮನುಷ್ಯನ ಬುದ್ಧಿಶಕ್ತಿ ಉತ್ತಮವಾಗಿರಬೇಕು. ಹಾಗೆ ಮನುಷ್ಯ ಬುದ್ಧಿವಂತನಾಗಬೇಕು ಅಂದ್ರೆ ಅವನ ಮೆದುಳು ಚುರುಕಾಗಬೇಕು. ಮೆದುಳು ಚುರುಕಾಗಬೇಕಂದ್ರೆ ಯಾವ ಆಹಾರ ಸೇವಿಸಬೇಕು ಅನ್ನೋ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ. ಮೊದಲನೆಯದಾಗಿ ಬ್ರಾಹ್ಮಿ ಎಲೆ. ಮಕ್ಕಳು ಬುದ್ಧಿವಂತರಾಗಲು, ಕಲಿಯುವುದರಲ್ಲಿ ಮುಂದಿರಲು, ನೆನಪಿನ ಶಕ್ತಿ ಉತ್ತಮವಾಗಿರಬೇಕು ಅಂದ್ರೆ ಬ್ರಾಹ್ಮಿ ಎಲೆ ತಿನ್ನಲು ಕೊಡಿ. ಪ್ರತಿದಿನ 5 ಎಲೆ ತಿಂದರೆ ಸಾಕು. ನಿಮಗೆ 5 ಎಲೆ ತಿನ್ನಲಾಗದಿದ್ದಲ್ಲಿ 2 ಎಲೆ ತಿನ್ನಿ. ಇದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ನೆನಪಿನ ಶಕ್ತಿ ಹೆಚ್ಚಾದಾಗ ನೀವು ಓದಿದ್ದೆಲ್ಲ ನಿಮಗೆ ನೆನಪಿರುತ್ತದೆ. ಇನ್ನು ಬ್ರಾಹ್ಮಿ ಎಲೆಯನ್ನ ತಿಮರೆ, ಸರಸ್ವತಿ ಎಲೆ, ಒಂದೆಲಗ ಅಂತ ಕರೆಯಲಾಗುತ್ತೆ. ಎರಡನೆಯದಾಗಿ ಚಿಕ್ಕ ತುಂಡು ಬಜೆಯನ್ನ ಮಕ್ಕಳಿಗೆ ತಿನ್ನಲು ಕೊಡಬೇಕು. ಎಷ್ಟು ಚಿಕ್ಕ ಅಂದ್ರೆ ಲವಂಗದಷ್ಟು ಚಿಕ್ಕ ತುಂಡು ಬಜೆಯನ್ನ ವಾರದಲ್ಲಿ 2-3 ಬಾರಿ ಕೊಟ್ಟರೂ ಸಾಕು. ಇದರಿಂದ ಕೂಡ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ ಮತ್ತು ಉಚ್ಚಾರ ಕೂಡ ಉತ್ತಮವಾಗುತ್ತದೆ. ಎಂಥ ಕಷ್ಟದ ಹೆಸರನ್ನ ಕೂಡ ನಿಮ್ಮ ಮಕ್ಕಳು ಸರಾಗವಾಗಿ ಹೇಳ್ತಾರೆ. ಮೂರನೆಯದಾಗಿ, ಪ್ರತಿದಿನ ರಾತ್ರಿ 5 ಬದಾಮಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಬೇಕು. ಹೀಗೆ ಮಾಡಿದ್ದಲ್ಲಿ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ. ಬದಾಮ್ ತಿನ್ನುವುದರಿಂದ ಹಲವು ಆರೋಗ್ಯ ಸಮಸ್ಯೆ ಕೂಡ ದೂರವಾಗುತ್ತದೆ. ನಾಲ್ಕನೆಯದಾಗಿ, ಅಖ್ರೋಟ್ ಸೇವಿಸಿ. ದಿನಕ್ಕೆ 2 ಅಖ್ರೋಟ್ ತಿಂದರೂ ಸಾಕು. ಇದು ನೋಡೋಕೆ ಥೇಟ್ ಮೆದುಳಿನ ಶೇಪ್ನಲ್ಲಿದ್ದು ಇದನ್ನ ಸೇವಿಸಿದ್ದಲ್ಲಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ವೈದ್ಯರು ಗರ್ಭಿಣಿಯರಿಗೆ ಪ್ರತಿದಿನ ಅಖ್ರೋಟನ್ನು ತಿನ್ನಲು ಹೇಳುತ್ತಾರೆ. ಯಾಕಂದ್ರೆ ಅಖ್ರೋಟ್ ತಿನ್ನುವುದರಿಂದ ಹೊಟ್ಟೆಯಲ್ಲಿರುವ ಮಗುವಿನ ಮೆದುಳಿನ ಬೆಳವಣಿಗೆ ಉತ್ತಮವಾಗಿರುತ್ತದೆ ಅಂತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.